ಪ್ರಿಯ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಕೊಡಗಿನ ಗೌರಮ್ಮರವರು ಬರೆದಿರತಕ್ಕಂತಹ ಮುನ್ನಾ ದಿನ ಅಂತಕ್ಕಂಥ ಕಥೆಯನ್ನು ಕುರಿತು ಚರ್ಚೆ ಮಾಡೋಣ. ಈಗಾಗಲೇ ನಾನು ಕೊಡಗಿನ ಗೌರಮ್ಮರವರ ಬಗ್ಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ನನ್ನ ವಿಡಿಯೋಗಳನ್ನು ನೀವು ಗಮನಿಸಿದರೆ ಅಲ್ಲಿ ಕೊಡಗಿನ ಗೌರಮ್ಮರವರ ಸುದೀರ್ಘವಾಗಿರ್ತಕ್ಕಂಥ ಪರಿಚಯ ಸಿಗುತ್ತೆ. ಇಲ್ಲಿ ನಾವು ನೇರವಾಗಿ ಪಠ್ಯಕ್ಕೆ ಹೋಗೋಣ. ಪಠ್ಯವನ್ನು ವಾಚನ ಮಾಡ್ತೀನಿ. ನಿಮಗೆ ಸೂಕ್ಷ್ಮವಾಗಿ ಕೇಳಿಸ್ಕೊಂಡ್ರೆ ಕಥೆಯ ಆ ಸಂಕ್ಷಿಪ್ತತೆ ನಿಮಗೆ ಅರ್ಥ ಆಗುತ್ತೆ. ಕೊಡಗಿನ ಗೌರಮ್ಮ ಅವರು ಅವತ್ತಿನ ಕಾಲಕ್ಕೆ ಮಹಿಳೆಯರು ಸಾಹಿತ್ಯ ಲೋಕಕ್ಕೆ ಬರೋದೇ ಬಹಳ ಕಷ್ಟ. ಅಂತಹ ಕಾಲಘಟ್ಟದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಅಸ್ಮಿತೆಯನ್ನು ಕಂಡುಕೊಂಡವರು ಕೊಡಗಿನ ಗೌರಮ್ಮ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇವರು ಸಾಹಿತ್ಯದ ಕಡೆಗೆ ಒರಳುತ್ತಾರೆ. ಹಾಗಾಗಿ ಗಾಂಧೀಜಿಯವರ ಆದರ್ಶ ಅಂತಕ್ಕಂಥದ್ದು ಇವರ ಸಾಹಿತ್ಯದಲ್ಲಿ ಪ್ರಮುಖ ನೆಲೆಯಾಗಿ ಕಾಣಿಸ್ಕೊಳ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಮಾಸ್ತಿ, ಕುವೆಂಪು, ಶಿವರಾಮ ಕಾರಂತರ ಸಮಕಾಲೀನ ಬರಹಗಾರರಾಗಿ ಇವರನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಕನ್ನಡದಲ್ಲಿ ಸ್ತ್ರೀವಾದಿ ಚಿಂತನೆಗಳು ಪರಿಚಿತವಾಗ್ತಕ್ಕಂತಹ ಸಂದರ್ಭಕ್ಕಿಂತ ಮುನ್ನವೇ ಹೆಣ್ಣಿನ ಅಂತರಾಳದ ತುಮ್ಮಲಗಳನ್ನು ಕಥಾ ಪ್ರಪಂಚಕ್ಕೆ ಕೊಟ್ಟವರು ಯಾರು ಅಂತಂದರೆ ಕೊಡಗಿನ ಗೌರಮ್ಮ ಅಂತ ಕರಿತೀವಿ. ಇವರ ಪ್ರಮುಖ ಕೃತಿಗಳು ಅಂತಂದರೆ ಒಂದು ಕಂಬನಿ, ಇನ್ನೊಂದು ಚಿಗುರು ಅಂತಕ್ಕಂಥ ಕಥಾ ಸಂಕಲನಗಳನ್ನು ನೋಡ್ತೀವಿ. ಇವರ ಪ್ರಮುಖ ಕಥೆಗಳಲ್ಲಿ ಒಂದು ಯಾವುದು ಅಂತಂದರೆ ಈ ಮುನ್ನಾ ದಿನ ಅಂತಕ್ಕಂತಹ ಕತೆ. ಈ ಕತೆ ಎರಡು ಭಾಗಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಪ್ರಥಮಾಂಕ ಮತ್ತು ದ್ವಿತೀಯಾಂಕ ಅಂತಕ್ಕಂಥ ಎರಡು ಭಾಗಗಳೇ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಬಹಳ ಮುಖ್ಯವಾದ ಪಾತ್ರ ಕಾಡ ಅಂತಕ್ಕಂಥ ಪಾತ್ರ. ಈ ಕಾಡ ಅಂತಕ್ಕಂಥವನು ಮೂಲತಃ ಗಾಣಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥವನು. ಆದರೆ ಪ್ರಥಮಾಂಕದಲ್ಲಿ ಇವನು ಜೋಸೆಫ್ ಕಾಡನಾಗಿ ಹೇಗೆ ಬದಲಾಗ್ತಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಎರಡನೇ ಭಾಗದಲ್ಲಿ ದ್ವಿತೀಯಾಂಕದಲ್ಲಿ ಇವನು ಇಸ್ಮಾಯಿಲ್ ಕಾಡಕಾಕನಾಗಿ ಹೇಗೆ ಬದಲಾಗ್ತಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಹಸಿವು ಮತ್ತು ಪ್ರೀತಿಗಳು ಎಲ್ಲ ನಿರ್ಬಂಧಗಳನ್ನು ಕೂಡ ಮೀರಬಲ್ಲುವು ಅಂತಕ್ಕಂಥದ್ದನ್ನು ಈ ಕತೆ ಅಂತಕ್ಕಂಥದ್ದು ನಮಗಿಲ್ಲಿ ಹೇಳ್ತಾ ಹೋಗುತ್ತೆ. ಇವತ್ತು ಧರ್ಮ ಮತ್ತು ಜಾತಿಗಳು ಮನುಷ್ಯನ ಬದುಕಿನಲ್ಲಿ ಹೇಗೆ ಒಂದು ನಿರ್ಣಾಯಕ ಶಕ್ತಿಗಳಾಗಿ ಉಳಿದುಕೊಂಡು ಬಂದಿವೆ ಅಂತಕ್ಕಂಥದ್ದನ್ನು ಪರಿಚಯ ಮಾಡಿಕೊಡ್ತಾಳೆ. ಸಾಮಾಜಿಕ ಬದುಕಿನಲ್ಲಿ ಇವೆಲ್ಲವುಗಳಿಗಿಂತ ಬದುಕು ದೊಡ್ಡದು ಅಂತಕ್ಕಂಥ ಸಂದೇಶವನ್ನು ಕೂಡ ಈ ಕತೆ ಅಂತಕ್ಕಂಥದ್ದು ಹೇಳುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಈ ಪಠ್ಯವನ್ನು ಗಮನಿಸೋಣ. ಹೇಗೆ ಧರ್ಮ ಜಾತಿ ಇವೆಲ್ಲವುಗಳಿಗಿಂತ ಬದುಕು ದೊಡ್ಡದು, ಹಸಿವು ಮತ್ತು ಪ್ರೀತಿಗಳು ಹೇಗೆ ಎಲ್ಲವನ್ನು ಮೀರಿ ನೆಲೆಯನ್ನು ಕಂಡುಕೊಳ್ಳುತ್ತವೆ ಅಂತಕ್ಕಂಥದ್ದನ್ನು ನೋಡೋಣ. ಹೀಗೆ ಕತೆ ಆರಂಭ ಆಗುತ್ತೆ. ಮಹಾತ್ಮ ಗಾಂಧೀಜಿಯವರು ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಬೋಧಿಸಿದ್ದರೆ ಅದನ್ನು ಕಾರ್ಯಗತ ಆಚರಣೆಗೆ ತಂದವನು ಕಾಡಮೇಸ್ತ್ರಿ. ಅವನದು ವಿಚಿತ್ರ ಕತೆ. ಹುಟ್ಟಿನಿಂದ ಅವನು ಗಾಣಿಗ. ತನ್ನ 9 ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡ. ತಾಯಿ ಪುನಃ ಮದುವೆಯಾದಳು. 10 ವರ್ಷದ ತನಕವೂ ಹುಡುಗ ಹೇಗೋ ಆ ಮನೆಯಲ್ಲಿ ಬೆಳೆದ. ಚಿಕ್ಕಪ್ಪನ ಮನೆಯಲ್ಲಿ ಹುಡುಗನಿಗೆ ಸರಿಯಾಗಲಿಲ್ಲ. ಒಂದು ದಿನ ಹೇಳದೇ ಓಡಿ ಹೋದ. 2 ಮದುವೆಯಿಂದ ಮಕ್ಕಳನ್ನು ಪಡೆದಿದ್ದ ತಾಯಿಯು ಅವನನ್ನು ಹುಡುಕುವ ಪ್ರಯತ್ನಕ್ಕೆ ಕೈಯೆಚ್ಚಲಿಲ್ಲ. ಚಿಕ್ಕ ತಂದೆಗೇನು ಮತ್ತೆ, ಮನೆಯಿಂದ ಮಾರಿ ತೊಲಗಿದುದೇ ಸಾಕೆಂದು ಸುಮ್ಮನಿದ್ದು ಬಿಟ್ಟ. ಚಿಕ್ಕ ಹುಡುಗ ಇನ್ನೂ 10 ವರ್ಷ ಪ್ರಾಯ. ವಿಶಾಲ ವಿಶ್ವದಲ್ಲಿ ಒಬ್ಬಂಟಿಗನಾಗಿ ಏನು ಮಾಡಬಲ್ಲ ಎಂದು ಆಶ್ಚರ್ಯಪಡುವ ಕಾರಣವಿಲ್ಲ. ಕಷ್ಟದ ಮಡಿಲಲ್ಲಿ ಬೆಳೆದು ಕೆಲಸದ ಮೊಲೆ ಹಾಲುಂಡ ಕಾಡನಿಗೆ ಯಾವ ಬೆದರಿಕೆಯೂ ಇರಲಿಲ್ಲ. ಎಲ್ಲಾದರೂ ಚಿಕ್ಕಪ್ಪನ ಮನೆಯಲ್ಲಿ ಮಾಡುತ್ತಿದ್ದ ಕೆಲಸ ಅರ್ಧ ಮಾಡಿದರೆ ಧಾರಾಳವಾಗಿ ಊಟ ದೊರೆಯುತ್ತಿತ್ತು. ಹೊಟ್ಟೆ ತುಂಬುವಷ್ಟು ಅನ್ನ ದೊರೆತರೆ ಸಾಕು, ಅದಕ್ಕಿಂತ ಹೆಚ್ಚಿನ ಆಸೆಯೇ ಅವನಿಗೆ ಇರಲಿಲ್ಲ. 1-2 ಹೀಗೆ ಅಲ್ಲಲ್ಲಿ ಸುತ್ತಾಡಿ ಅವರಿವರ ಮನೆಯಲ್ಲಿ ಕೆಲಸ ಮಾಡಿ ಹೊಟ್ಟೆ ಒರೆದುಕೊಳ್ಳುತ್ತಿದ್ದನು. ಕೊನೆಗೊಂದು ದಿನ ಒಂದು ಕಾಫಿ ತೋಟಕ್ಕೆ ಹೋದ. ಸಾಲ ಗಿಲ ಏನನ್ನು ಕೇಳದೆ ಇಡಿಕುಳಿಗಾಗಿ ದುಡಿಯುವ ಆಳನ್ನು ಯಾರು ಬೇಡವೆನ್ನುವರು?
ಮೇಸ್ತ್ರಿ ಜಿನ್ ರಾಜು ಅವನನ್ನು ತನ್ನ ಪಟ್ಟಿಗೆ ಸೇರಿಸಿಕೊಂಡು ಮರುದಿನದಿಂದ ಕಾಫಿ ತೋಟದ ಕೆಲಸಕ್ಕೆ ಶುರು ಮಾಡಿಸಿದ. ಹೀಗೆ ಮತ್ತೆರಡು ತಿಂಗಳುಗಳು ಕಳೆದವು. ಈ ಮಧ್ಯೆ ಆ ತೋಟದ ಯಜಮಾನ ಒಂದು ಜೊತೆ ಅಲ್ ಶೇಷಿಯನ್ ನಾಯಿಗಳನ್ನು ಕೊಂಡು ತಂದ. ಅವುಗಳ ಲಾಲನೆ ಪಾಲನೆಗೆ ಒಬ್ಬ ಚುರುಕಾದ ಹುಡುಗ ಬೇಕಾಗಿತ್ತು. ದೊರೆ ಚಿನ್ರಾಜು ಮೇಸ್ತ್ರಿಯೊಡನೆ ಒಬ್ಬ ಯೋಗ್ಯ ಹುಡುಗನನ್ನು ಕರೆಸಲು ಹೇಳಿದರು. ಅದೇ ಆಗೆರಡು ತಿಂಗಳು ಹಿಂದೆ ಬಂದಿದ್ದ ಕಾಡನ ಚಟುವಟಿಕೆಗೆ ಮೆಚ್ಚಿದ ಮೇಸ್ತ್ರಿ ಅಲ್ಲೇ ಕೆಲಸ ಮಾಡುತ್ತಿದ್ದ ಅವನನ್ನು ದೊರೆಗೆ ತೋರಿದ. ದೊರೆಗೂ ಅವನನ್ನು ನೋಡಿ ಮೆಚ್ಚುಗೆಯಾಯಿತು. ಕಾಡ ಮರುದಿನದಿಂದ ದೊರೆ ಬಂಗಲೆಯಲ್ಲಿ ನಾಯಿಗಳನ್ನು ಸಾಕುವ ಬಾಯಾದ. ಇದು ಕಾಡನ ಜೀವನದಲ್ಲಿ ಪ್ರಥಮಾಂಕ. ದೊರೆಗೆ ನಾಯಿಗಳೆಂದರೆ ಬಲು ಪ್ರೀತಿ. ಮೂರು ಹೊತ್ತು ಅವುಗಳನ್ನು ನೋಡಬೇಕು. ಅವುಗಳ ದೆಸೆಯಿಂದ ಅವುಗಳ ಪಾಲಕ ಕಾಡನ ಮೇಲೂ ದೊರೆಯ ದೃಷ್ಟಿ ಆಗಾಗ ಬೀಳುತ್ತಿತ್ತು. ಅವನ ಚಟುವಟಿಕೆ, ಕಾರ್ಯತತ್ಪರತೆ, ವಿನಯ ಇವುಗಳು ದೊರೆಯ ಪ್ರೀತಿಯನ್ನು ಅವನಿಗೆ ಗಳಿಸಿಕೊಡಲು ಸಹಾಯಕವಾದವು. ಆ ಪ್ರೀತಿಯ ಪರಿಣಾಮವಾಗಿ ಕಾಡ ನಾಯಿಗಳ ಕೆಲಸದಿಂದ ವಿಮುಕ್ತನಾಗಿ ದೊರೆಯ ಸ್ವಂತ ಬಾಯಾಗಿ ನೇಮಿಸಲ್ಪಟ್ಟ. ದೊರೆಯ ಪ್ರೀತಿ ಇಷ್ಟಕ್ಕೆ ಅಂತ್ಯವಾಗದೆ ಅವನನ್ನು ಕ್ರೈಸ್ತ ಧರ್ಮಕ್ಕೂ ಮತಾಂತರ ಹೊಂದುವಂತೆ ಮಾಡಿತು. ಎಷ್ಟಾದರೂ 11 ವರ್ಷದ ಪ್ರಾಯದ ಹುಡುಗ, ಜಾತಿ ನೀತಿಗಳ ವಿಷಯದ ತಿಳುವಳಿಕೆ ಇಲ್ಲದೆ ಹುಟ್ಟುವುದು ಕೆಲಸ ಮಾಡಲು, ಹೊಟ್ಟೆ ಹೊರೆಯಲು ಎಂಬ ಒಂದೇ ಒಂದು ಭಾವನೆಯಿಂದ ಬೆಳೆದ ಮಗು. ಅವನಿಗೇನು ಗೊತ್ತು ತನ್ನ ಜಾತಿಯನ್ನು ತ್ಯಜಿಸಿ ವಿಧರ್ಮಿಯಾಗಬಾರದೆಂದು? ಯಾವ ಜಾತಿಯಾದರೇನು, ಯಾವ ಮತವಾದರೇನು? ಹೊಟ್ಟೆ ತುಂಬ ಕೂಳು, ಮೈ ತುಂಬ ಬಟ್ಟೆ, ಜೊತೆಗೆ ತಿಂಗಳಿಗೆ 2 ರೂಪಾಯಿ ಸಂಬಳ ಬೇರೆ. ಇಷ್ಟೆಲ್ಲ ಸಿಕ್ಕುವಾಗ ಜಾತಿ ನೀತಿ ಎಂದೇಕೆ ಸುಮ್ಮನೆ ಪೇಚಾಡಬೇಕು? ಅದರಲ್ಲೂ ದೊರೆ ತನ್ನನ್ನು ತಾನು ಜಾತಿಗೆ ಸೇರಿಕೋ ಎನ್ನುವಾಗ ಬಡ ಕಾಡನಿಗೆ ಸಂತೋಷವಾಯಿತೆಂದರೆ ಆಶ್ಚರ್ಯವೇನು? ದೊರೆಯ ಜಾತಿಗೆ ಸೇರುವುದೇನು ಕಡಿಮೆ ಭಾಗ್ಯವೇ? ಕಾಡ ಕ್ರಿಶ್ಚಿಯನಾಗಿ ಜೋಸೆಫ್ ಕಾಡ ಆದ. ದೊರೆಯ ಸ್ವಂತ ನೌಕರನಾದುದರಿಂದ ಕಾಡನಿಗೆ ಒಂದು ಭಾಗ್ಯ ಅಷ್ಟೆ ಅಲ್ಲ. ಕನ್ನಡ ಬಾರದಿದ್ದ ದೊರೆಯೊಡನೆ ಮಾತಾಡಿ ಹರಕುಮುರುಕಾಗಿ ಇಂಗ್ಲಿಷ್ ಮಾತಾಡಲು ಅಭ್ಯಾಸವಾಯಿತು. ಈಗ ಕಾಡ ಒಂದು ವರ್ಷದ ಹಿಂದಿನ ಕೂಳಿಲ್ಲದ ಕಂಗೆಟ್ಟ ಕಾಡನಲ್ಲ, ಚೂಟಿಯಾದ, ಶುಚಿಯಾದ. ಅವನನ್ನು ಅವನ ಸ್ವಂತ ತಾಯಿ ನೋಡಿದರೂ ಗುರುತಿಸುವಂತಿರಲಿಲ್ಲ. ಹೀಗೆ ಕಾಡ ತನ್ನ ಬಾಲ್ಯದ 7-8 ವರ್ಷಗಳನ್ನು ಹೆಚ್ಚಿನ ಕಷ್ಟಗಳೊಂದೂ ಇಲ್ಲದೆ ಕಳೆದ. ಇಷ್ಟರಲ್ಲಿ ಆರ್ಥಿಕ ಅಡಚಣೆಯಿಂದ ಕಂಗೆಟ್ಟಿದ್ದ ಅವನ ದೊರೆ ತೋಟವನ್ನು ಮಾರಿ ವಿಲಾಯಿತಿಗೆ ಹೊರಟು ಹೋದನು. ಆದರೆ ಹೋಗುವ ಮೊದಲು ಹೊಸ ಯಜಮಾನನಿಗೆ ಕಾಡನ ವಿಷಯ ಶಿಫಾರಸ್ಸು ಮಾಡದೇ ಇರಲಿಲ್ಲ. ತೋಟವನ್ನು ಹೊಸದಾಗಿ ಕೊಂಡ ಪ್ಲಾಂಟರ್ಗೆ ಆ ತೋಟವಲ್ಲದೆ ಬೇರೆ 4-6 ತೋಟಗಳಿದ್ದವು. ಆದ್ದರಿಂದ ಆತ ಸ್ವಂತವಾಗಿ ಅಲ್ಲಿ ಬಂದಿರದೇ ಒಬ್ಬ ಮ್ಯಾನೇಜರ್ನನ್ನು ನಿಯಮಿಸಿದ. ಇಂದಿನ ದೊರೆಯ ಶಿಫಾರಸಿನ ಪರವಾಗಿ ಕಾಡನಿಗೆ ಮ್ಯಾನೇಜರ್ನ ಕುದುರೆಯ ಯೋಗಕ್ಷೇಮದ ಕೆಲಸ ಸಿಕ್ಕಿತು. ಕುದುರೆ ಚಾಕರಿಯಲ್ಲದೆ ತೋಟದಿಂದ 3 ಮೈಲಿ ದೂರವಿದ್ದ ಊರಿಗೆ ದಿನಕ್ಕೆರಡು ಸಾರಿ ಹೋಗಿ ಟಪಾಲು ತರುವ ಕೆಲಸವೂ ಅವನೇ ಮಾಡುತ್ತಿದ್ದನು. ಕಾಡನಿದ್ದ ತೋಟದಿಂದ ಊರಿಗೆ 3 ಮೈಲೆಂದು ಹೇಳಿದೆನಲ್ಲ, ಹೆಚ್ಚಿನ ಕೆಲಸವಿಲ್ಲದ ಮ್ಯಾನೇಜರನ್ನು ಕುದುರೆಗೆ ವ್ಯಾಯಾಮವಾಗಲೆಂದು ಕಾಡ ಟಪಾಲಿಗೆ ಹೋಗುವಾಗ ಕೆಲವು ಸಾರಿ ಕುದುರೆಯ ಮೇಲೆ ಹೋಗುವಂತೆ ಹೇಳುತ್ತಿದ್ದನು. ಅವನ ಊರಿಗೆ ಹೋಗುವ ದಾರಿಯಲ್ಲೊಂದು ಮಾಪಿಳ್ಳೆ ಚಿಲ್ಲರೆ ಅಂಗಡಿ. ಅಂಗಡಿಯ ಯಜಮಾನ ಮುಮ್ಮು ಕಾಕ ವ್ಯಾಪಾರವಿಲ್ಲದೆ ಆಳು ಕಟ್ಟುವ ಮೇಸ್ತ್ರಿ ಕೆಲಸವನ್ನು ಮಾಡುತ್ತಿದ್ದರು. ಅದರಿಂದ ಕೆಲವು ಸಮಯ ಅವನ ಆಳು ತರುವುದಕ್ಕಾಗಿ ಕನ್ನಡ ಜಿಲ್ಲೆಗೆ, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಬೇಕಾಗುತ್ತಿತ್ತು. ಆ ಸಮಯದಲ್ಲಿ ಅವನ ತಂಗಿ ಹುಸೇನ್ ಬೇಬಿಯು ಅಂಗಡಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದಳು. ತಾಯಿ ಮುದುಕಿಗೆ ಲೆಕ್ಕ ಗೊತ್ತಿಲ್ಲದಿದ್ದುದರಿಂದ ಹುಸೇನ್ ಬೇಬಿ ಕೆಲಸ ಕಾರ್ಯಗಳಲ್ಲಿ ಚತುರೆ, ಲೆಕ್ಕಾಚಾರ ವ್ಯಾಪಾರ ವ್ಯವಹಾರಗಳಲ್ಲಿ ನಿಪುಣೆ. ಸಾಲದುದ್ದಕ್ಕೆ ತೆಳ್ಳಗೆ ಬೆಳ್ಳಗಾಗಿ ಲಕ್ಷಣವಾಗಿದ್ದಳು. ಅಣ್ಣ ಮುಮ್ಮು ಕಾಕ ಅಂಗಡಿಯಲ್ಲಿ ಕೂತರೆ ಆಗುವ ವ್ಯಾಪಾರಕ್ಕಿಂತಲೂ ತಂಗಿ ಹುಸೇನ್ ಬೇಬಿಯು ಕೂತರೆ ಬೀಡಿ, ಹೊಗೆಸೊಪ್ಪು, ಎಲೆ ಅಡಿಕೆ, ಸೋಡಾ ಮುಂತಾದವುಗಳಿಗಾಗಿ ಅವಳ ಅಂಗಡಿಗೆ ಬರುವವರು ತೋಟದ ಒಳಗೆ ಇದ್ದಷ್ಟು ದಿನವೂ ಯಾವ ಚಟವೂ ಇಲ್ಲದಿದ್ದ ಕಾಡನಿಗೆ ದಿನಾ ಊರಿಗೆ ಹೋಗಿ ಬರುವುದೆಂದಾಗ ಮೇಲೆ ಬೀಡಿ ಸೇದುವ ಅಭ್ಯಾಸವಾಯಿತು. ಸುರುಸುರುವಿನಲ್ಲಿ ಕಾಡ ಊರಿನಿಂದಲೇ ಬೀಡಿಕೊಳ್ಳುತ್ತಿದ್ದನು. ಒಂದು ದಿನ ಅವನ ಬೀಡಿ ಸಂಪೂರ್ಣ ಖರ್ಚಾಗಿತ್ತು. ದಾರಿಯಲ್ಲಿ ಹೋಗುವಾಗಲೇ ಸೇದಬೇಕಾದುದರಿಂದ ದಾರಿ ಕರೆಯಲ್ಲಿದ್ದ ಅಂಗಡಿಗೆ ಹೋದ. ಆ ದಿನ ಹುಸೇನ್ ಬೇಬಿ ಅಂಗಡಿಯಲ್ಲಿ ಕೂತಿದ್ದಳು. ಒಂದಾಣೆ ಕೊಟ್ಟು ಒಂದು ಕಟ್ಟು ಬೀಡಿ ಕೊಂಡುಕೊಂಡ.
ಹುಸೇನ್ ಬೀಬಿ ಬೆಟ್ಟದಂತಹ ಕುದುರೆಯ ಮೇಲೆ ಕೂತು ದಿನ ಊರಿಗೆ ಹೋಗಿ ಬರುತ್ತಿದ್ದ ಕಾಡನನ್ನು ಯಾವಾಗಲೂ ನೋಡುತ್ತಿದ್ದಳು. ಸುತ್ತಮುತ್ತಲಿನ ತೋಟದ ಟಪಾಲಿನವರೆಲ್ಲ ನಡೆದು ಹೋಗುತ್ತಿರುವ ಕಾಡ ಮಾತ್ರ ಕುದುರೆಯ ಮೇಲೆ ಹೋಗುತ್ತಿರುವುದನ್ನು ನೋಡಿ ಅವನವರೆಲ್ಲರಿಗಿಂತ ಹೆಚ್ಚೆಂದ ಅವಳ ಭಾವನೆ. ಅವನೆಂದೂ ತನ್ನ ಅಂಗಡಿಗೆ ಬರದಿರುವುದು ಅವನ ಗೌರವವನ್ನು ಮತ್ತೂ ಹೆಚ್ಚಿಸಿತ್ತು ಅವಳ ದೃಷ್ಟಿಯಲ್ಲಿ. ದೊರೆಯ ಮನೆಯಲ್ಲೇ ಬೆಳೆದುದರ ಪರಿಣಾಮವಾಗಿ ಅವನ ಉಡುಪುಗಳು ತೋಟದ ಮೇಸ್ತ್ರಿ ಆಳುಗಳಿಗಿಂತ ಹೆಚ್ಚಿನ ತರದ್ದು ಶುಚಿಯಾದದ್ದು ಆಗಿತ್ತು. ದೊರೆಯ ಹಳೆಯ ಹ್ಯಾಟು ಹರಕು ಮುರುಕು ಇಂಗ್ಲಿಷ್ ಅವನನ್ನು ಸರ್ವ ಸಾಧಾರಣ ಕೂಲಿ ವರ್ಗದಿಂದ ಹೆಚ್ಚಿನ ಮಟ್ಟಕ್ಕೇರಿಸಲಿಕ್ಕೆ ಸಹಾಯಕವಾಗಿದ್ದವು. ಇವುಗಳೆಲ್ಲಕ್ಕೂ ಕಳಸವಿಟ್ಟಂತೆ ಅವನ ನಗುಮುಖ. ಹುಸೇನ್ ಬೇಬಿಗೆ ಅವನು ಅನನ್ಯ ಸಾಧಾರಣನಾಗಿ ತೋರಿದುದು ಆಶ್ಚರ್ಯವೇನು? ಆ ದಿನ ಅವನು ತನ್ನ ಅಂಗಡಿಗೆ ಬಂದುದನ್ನು ನೋಡಿ ಅವಳಿಗೆ ಬಹಳ ಸಂತೋಷವಾಯಿತು. ನಗು ನಗುತ್ತಾ ಬೀಡಿಯ ಕಟ್ಟನ್ನು ಅವನಿಗೆ ಕೊಟ್ಟು ಇನ್ನೇನು ಬೇಕು ಎಂದು ಕೇಳಿದಳು. ಕೇವಲ ಬೀಡಿಯ ಧ್ಯಾನದಲ್ಲಿದ್ದ ಕಾಡ ಒಂದು ಬೀಡಿಯನ್ನು ಬಾಯಲ್ಲಿಟ್ಟು ಬೆಂಕಿ ಪೊಟ್ಟಣದ ಸಲುವಾಗಿ ಜೇಬಿಗೆ ಕೈಹಾಕಿ ನೋಡಿದ. ಇರಲಿಲ್ಲ, ಅವಳು ಕೊಟ್ಟಳು. ಅವನು ಬೀಡಿಯನ್ನು ಹೊತ್ತಿಸಿ ಬೆಂಕಿ ಪೊಟ್ಟಣವನ್ನು ಜೇಬಿಗೆ ಹಾಕಿ ಹೊರಟ. ಆಗ ಅವಳು ಬೆಂಕಿ ಪೊಟ್ಟಣದ ಕ್ರಯ ಎಂದಳು. ಬೀಡಿಯಲ್ಲೇ ತಲೀನನಾಗಿದ್ದವನಿಗೆ ಬೆಂಕಿ ಪೊಟ್ಟಣದ ಕ್ರಯ ಕೊಡಲು ಮರೆತು ಹೋಗಿತ್ತು. ಅವಳು ಕೇಳುವಾಗ ಮರೆತಿದ್ದೇ ಕೊಡುತ್ತೇನೆ ಎಂದು ಹಿಂತಿರುಗಿದ. ಅವಳು ಪರವಾಗಿಲ್ಲ ಎನ್ನುತ್ತಾ ನಗುತ್ತಾ ನಿಂತಿದ್ದಳು. ಕಾಸು ಕೊಡುತ್ತಾ ಅವಳನ್ನು ನೋಡಿದ ಕಾಡ. ಆ ದಿನದಿಂದ ಊರಿನಲ್ಲಿ ಕಾಡನ ಬೀಡಿ ವ್ಯಾಪಾರ ಅಂತ್ಯವಾಗಿ ಹೋಯಿತು. ಈಗ ಕಾಡನಿಗೆ ಬೀಡಿ ಬೇಕಾದರೆ ಹುಸೇನ್ ಬೀಬಿಯ ಅಂಗಡಿ, ಬೀಡಿ ಬೇಕಾದರೆ ಏಕೆ, ಬೇಡದಿದ್ದರೂ ಬೇಕೆಂದು ನೆವ ಮಾಡಿಕೊಂಡು ಅಲ್ಲಿಗೆ ಹೋಗುತ್ತಿದ್ದ. ಆದರೆ ಮುಮ್ಮುಕಾಕ ಅಂಗಡಿಯಲ್ಲಿ ಕೂತಾಗ ಮಾತ್ರ ಕಾಡನಿಗೆ ಹೆಚ್ಚಿನ ಬೀಡಿ ಬೇಕಾಗುತ್ತಿರಲಿಲ್ಲ. ಹೀಗೆ ಒಂದಾರು ತಿಂಗಳು ಕಳೆಯುವುದರೊಳಗೆ ಬೀಡಿ ಮಾತ್ರವಲ್ಲ, ಬೀಡಿ ಮಾರುವ ಹುಸೇನ್ ಬೀಬಿಯನ್ನು ಬಿಟ್ಟು ಬದುಕುವುದು ಅಸಾಧ್ಯವೆಂದು ತೋರಿತು ಕಾಡನಿಗೆ. ಹುಸೇನ್ ಬೀಬಿಯು ದಿನ ಬೀಡಿಯ ವ್ಯಾಪಾರಕ್ಕೆ ಬರುತ್ತಿದ್ದ ಕಾಡನಿಗೆ ಬೀಡಿಯನ್ನಲ್ಲದೆ ಹೃದಯವನ್ನು ಕೊಟ್ಟು ಬಿಟ್ಟಳು. ಬೀಡಿಯ ನೆವದಿಂದ ಬೆಳೆಯುತ್ತಿದ್ದ ಅವಳ ಪ್ರಣಯ ಮುದಿತಾಯಿಯ ಮೂಲಕ ಮುಮ್ಮುಕಾಕನಿಗೆ ತಿಳಿಯಿತು. ಒಬ್ಬಳೇ ತಂಗಿ ಅವನಿಗೆ, ಬಲು ಪ್ರೀತಿಯಿಂದ ಸಾಕಿದ್ದ ಅವಳ ಸುಖಕ್ಕೆ ಅಡ್ಡಿ ಬರುವ ಇಚ್ಛೆ ಇರಲಿಲ್ಲ. ಕಾಡನು ಯೋಗ್ಯನಾದ ವರ ಹೌದು, ಯುವಕ ಅಹಂಕಾರಿಯಲ್ಲ. ಅನೇಕ ವರ್ಷಗಳಿಂದ ಒಂದೇ ಕಡೆಗೆ ನಿಂತು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸ್ವಲ್ಪ ಹಣ ಬೇರೆ ಮಾಡಿದ್ದಾನೆ. ತಂಗಿಗೂ ಅವನಲ್ಲಿ ಪ್ರೇಮವಿದೆ. ಆದರೆ ಜಾತಿಯೊಂದು ಬೆಟ್ಟದಂತೆ ಅಡ್ಡವಾಗಿ ನಿಂತಿತ್ತು. ಒಂದು ದಿನ ತಾನೇ ಕಾಡನೊಡನೆ ಆ ವಿಷಯ ಪ್ರಸ್ತಾಪಿಸಿದ. ಕಾಡನಿಗೇನು, ಜಾತಿಗೆ ಅವನ ದೃಷ್ಟಿಯಲ್ಲಿ ಮೌಲ್ಯವಿಲ್ಲ. ಎಷ್ಟು ಸುಲಭವಾಗಿ ಕ್ರಿಶ್ಚಿಯನ್ ಆಗಿದ್ದನೋ ಅದಕ್ಕಿಂತಲೂ ಹೆಚ್ಚಿನ ಉತ್ಸಾಹದಿಂದ ಮುಸಲ್ಮಾನನಾಗಲೊಪ್ಪಿದ. ಹಿಂದೆ ಇಡಿಕುಳಿಗಾಗಿ ಜಾತಿ ಬಿಟ್ಟಿದ್ದರೆ ಈಗ ಪ್ರೇಮ ಕಾರಣವಾಗಿತ್ತು. ಹುಸೇನ್ ಬೇಬಿಗಾಗಿ ಜೀವ ಬಿಡಲು ಸಿದ್ಧನಿದ್ದ. ಅವನಿಗೆ ಬೆಲೆಯಿಲ್ಲದ ಜಾತಿಯನ್ನು ಬಿಟ್ಟ ಮಾತ್ರಕ್ಕೆ ಅವಳು ಲಭಿಸುವಳೆಂದಾದ ಮೇಲೆ ಮುಸಲ್ಮಾನ ಧರ್ಮಕ್ಕೆ ಮತಾಂತರ ಹೊಂದಲು ಹೆಚ್ಚು ಸಮಯವಾಗಲಿಲ್ಲ. ಬಹುಶಃ ಅವನ ಹಿಂದಿನ ದೊರೆಯಿದ್ದರೆ ಈ ಸಂದರ್ಭದಲ್ಲಿ ಕೊಂಚ ತೊಂದರೆಯಾಗುತ್ತಿತ್ತೇನೋ. ಆದರೆ ಈಗಿನ ಮ್ಯಾನೇಜರ್ ಹಿಂದೂ ಆದುದರಿಂದ ಕ್ರಿಶ್ಚಿಯನ್ ಕಾಡ ಮುಸಲ್ಮಾನನಾದರೆ ತಮಗೇನೆಂದು ಸುಮ್ಮನಿದ್ದು ಬಿಟ್ಟರು. ಎಂತೂ ಪ್ರೇಮದ ಸಲುವಾಗಿ ಕಾಡ ಎರಡನೆಯ ಸಾರಿ ಜಾತಿ ಬದಲಾಯಿಸಿ ಇಸ್ಮಾಯಿಲ್ ಕಾಡಕಾಕ ಆಗಿ ಹುಸೇನ್ ಬೀಬಿಯನ್ನು ನಿಖಾ ಮಾಡಿಕೊಂಡ. ಇದು ಕಾಡನ ಜೀವನದಲ್ಲಿ ದ್ವಿತೀಯ ಅಂಕ. ಇದಿಷ್ಟು ಕೂಡ ಮುನ್ನಾದಿನ ಅಂತಕ್ಕಂತಹ ಕಥೆಯಲ್ಲಿ ಬರತಕ್ಕಂತಹ ವಿಚಾರಗಳು. ಇಲ್ಲಿ ಬಹಳ ಮುಖ್ಯವಾಗಿ ಮಹಾತ್ಮ ಗಾಂಧೀಜಿಯವರ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಏನು ಬೋಧಿಸಿದ್ರೋ ಅದನ್ನು ಜಾರಿಗೆ ತಂದವನು ಯಾರು ಅಂತಂದರೆ ನಾವು ಕಾಡ ಅಂತಕ್ಕಂಥ ಪಾತ್ರ ಅಂತ ಲೇಖಕರಿಲ್ಲಿ ಲೇಖಕಿ ಕೊಡಗಿನ ಗೌರಮ್ಮ ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಒಬ್ಬ ಗಾಣಿಗ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಕಾಡ ಅಂತಕ್ಕಂಥ ಹುಡುಗ ತಂದೆಯನ್ನು ಕಳ್ಕೊಂಡ ಮೇಲೆ ತಾಯಿ ಎರಡನೇ ಮದುವೆ ಆಗ್ತಾಳೆ. ಎರಡನೇ ಮದುವೆಯಾಗಿ ಅವಳಿಗೆ ಮಕ್ಕಳಾದ ಮೇಲೆ ಆ ತಾಯಿ ಮತ್ತು ಎರಡನೆಯ ಗಂಡ ಇವನನ್ನು ತಾತ್ಸಾರ ಮಾಡ್ತಾರೆ. ಅಲ್ಲಿಂದ 10 ವರ್ಷದ ಪ್ರಾಯದ ಹುಡುಗ ಅವನು ಹೊರಟು ಹೊರಗಡೆ ಬರ್ತಾನೆ. ಕೂಳು ಅನ್ನಕ್ಕಾಗಿ ಅವನು ಎಲ್ಲ ಕೆಲಸಗಳನ್ನು ಮಾಡಿ ಕೊನೆಗೆ ಮೇಸ್ತ್ರಿ ಜಿನ್ರಾಜುವಿನ ಸಹವಾಸವನ್ನು ಮಾಡಿ ಆ ಕಾಫಿ ತೋಟದ ಯಜಮಾನನ ನಾಯಿಗಳನ್ನು ನೋಡ್ಕೊಳ್ತಾ ಮುಂದೆ ಆ ಯಜಮಾನ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿಡ್ತಾನೆ. ಇವನು ಕೂಡ ಏನಾಗ್ತಾನೆ, ಕ್ರಿಶ್ಚಿಯನ್ ಸಮುದಾಯಕ್ಕೆ ಅವನು ಕೂಳು ಒಂದಿಷ್ಟು ಅನ್ನ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಅವನು ಕ್ರಿಶ್ಚಿಯನ್ ಧರ್ಮಕ್ಕೆ ಏನಾಗ್ತಾನೆ, ಬದಲಾಗ್ತಾನೆ. ಹಾಗಾಗಿ ಕಾಡ ಜೋಸೆಫ್ ಕಾಡ ಆಗಿ ಬದಲಾಗ್ತಾನೆ ಪ್ರಥಮ ಭಾಗದಲ್ಲಿ. ಎರಡನೆಯ ಭಾಗದಲ್ಲಿ
ಎಲ್ಲಿ ಕೆಲಸಕ್ಕಿರ್ತಾನೋ ಕ್ರಿಶ್ಚಿಯನ್ ದೊರೆಯ ಕೆಳಗೆ, ಅವನದನ್ನು ಇನ್ನೊಬ್ಬನಿಗೆ ಮಾರಿ ಹೊರಟೋದ ಮೇಲೆ ಕೊಂಡಂತಹ ಇನ್ನೊಬ್ಬನು ಮ್ಯಾನೇಜರ್ನ ಕೆಳಗೆ ಕುದುರೆಯನ್ನು ನೋಡ್ಕೊಳ್ಳೋದಕ್ಕೆ ಇವನನ್ನು ಏನು ಮಾಡ್ತಾನೆ, ನೇಮಿಸ್ತಾನೆ. ಆ ಕುದುರೆಯನ್ನು ಪತ್ರವನ್ನು ತರೋದಕ್ಕೆ ಹೋಗಿ ಬರ್ತಾ ಇರಬೇಕಾದ್ರೆ ಕುದುರೆಯನ್ನು ಬಳಸ್ತಾ ಇರ್ತಾನೆ. ದಾರಿಯ ಮಧ್ಯದಲ್ಲಿ ಒಬ್ಬ ಮುಮ್ಮು ಕಾಕ ಅಂತಕ್ಕಂಥವನು ಒಂದು ಅಂಗಡಿಯನ್ನು ಇಟ್ಕೊಂಡಿರ್ತಾನೆ. ಅವನಿಲ್ಲದೇ ಇದ್ದಾಗ ಮುದಿ ತಾಯಿಯನ್ನು ಅಥವಾ ತಂಗಿಯನ್ನು ಅಲ್ಲಿ ಕೂರಿಸ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ಅಡ್ಡಾಡ್ತಕ್ಕಂತಹ ಕಾಡ ಅವಳ ಪ್ರೀತಿಯ ಪಾಶದಲ್ಲಿ ಸಿಲುಕಿ ಮುಂದೆ ಅವಳನ್ನು ಪಡೆಯೋದಕ್ಕೋಸ್ಕರ ಜೋಸೆಫ್ ಕಾಡ ಮುಂದೆ ಇಸ್ಮಾಯಿಲ್ ಕಾಡಕಾಕನಾಗಿ ಬದಲಾಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಕೆಲವೊಮ್ಮೆ ಹಸಿವಿಗಾಗಿ ಆರಂಭದಲ್ಲಿ ಅವನು ಜೋಸೆಫ್ ಕಾಡ ಆದ, ಪ್ರೀತಿಗಾಗಿ ಆ ನಂತರದಲ್ಲಿ ಇಸ್ಮಾಯಿಲ್ ಕಾಡ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಧರ್ಮ ಜಾತಿ ಎಲ್ಲದಕ್ಕಿಂತಲೂ ಕೂಡ ಮನುಷ್ಯತ್ವ ದೊಡ್ಡದು, ಬದುಕು ದೊಡ್ಡದು ಅಂತಕ್ಕಂಥದ್ದನ್ನು ಈ ಕತೆ ಹೇಳುತ್ತೆ. ನಿಮಗೆ ಪ್ರಶ್ನೆಗಳು ಕೇಳಿದರೆ ಪ್ರಥಮಾಂಕ ದ್ವಿತೀಯಾಂಕವನ್ನು ಮುಖ್ಯವಾಗಿಟ್ಕೊಂಡು ಯಾವ ರೀತಿಯಲ್ಲಿ ಅವನು ಬದಲಾದ ಅಂತಕ್ಕಂಥದ್ದು ಕೇಳ್ಬೋದು, ಅಥವಾ ಲೇಖಕರ ಪರಿಚಯವನ್ನು ಕೇಳ್ಬೋದು. ದೀರ್ಘ ಪ್ರಶ್ನೆಗೆ ಕಾಡಮೇಸ್ತ್ರಿಯ ಧರ್ಮಾಂತರಕ್ಕೆ ಕಾರಣಗಳೇನು, ಸಮಕಾಲೀನ ಸಂದರ್ಭಕ್ಕೆ ಅನ್ವಯಿಸಿಕೊಂಡು ಚರ್ಚಿಸಿ ಅಂತ ಕೇಳ್ಬೋದು. ಅಥವಾ ಕಾಡಮೇಸ್ತ್ರಿ ಇಸ್ಮಾಯಿಲ್ ಕಾಡಕಾಕನಾದದ್ದು ಏಕೆ, ಇದರ ಹಿಂದಿನ ಜೀವಪರ ನಿಲುವಿನ ಬಗ್ಗೆ ಚಿಂತಿಸಿ ಅಂತ ಕೇಳ್ಬೋದು. ಈ ಹಿನ್ನೆಲೆಯಲ್ಲಿ ನೀವು ಈ ಪಠ್ಯಭಾಗವನ್ನು ಗಮನಿಸಬೇಕು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.